ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್ ಕೂಬಾ ಪ್ಲಾಟ್ ಕೋರ್ಟ್ ರೋಡ್ ಕಲಬುರಗಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು ಪ್ಯೂರ್ ಬನಾರಸ್ ಸೀರೆಗಳು ಪ್ಯೂರ್ ಉಪಡಾ ಸಿಲ್ಕ್ ಪ್ಯೂರ್ ಇಳಕಲ್ ಸೀರೆಗಳು ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್ ಪ್ಯೂರ್ ಪೈಠಣಿ ಸೀರೆಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್ ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ Center. Quality care rewind excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalburgi. Contact 8496-8255-55 08472-251555. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲು ಈ ಭಾಗಕ್ಕೆ ಕೌಶಲ್ಯ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಲಾಗುವುದು, ಸಚಿವ ಶ್ರೀರಾಮಲು ಹೇಳಿಕೆ. 371J ಅಡಿಯಲ್ಲಿ ರಚಿಸಲಾದ ಕಾನೂನು ಅನುಷ್ಠಾನದಲ್ಲಿ ಆಗ್ತಿರೋ ಲೋಪದೋಷಗಳನ್ನು ಸರಿಪಡಿಸುವಂತೆ ಸಚಿವ ಬಿ ಶ್ರೀರಾಮಲು ಅವರಿಗೆ ಮನವಿ ಪತ್ರ ಸಲ್ಲಿಸಿದ ಲಕ್ಷ್ಮಣ್ ದಾಸ್ತಿ. ಹಿಜಾಬ್ ದ್ವೇಷ ಬಿತ್ತಿದೆ ಬಿಜೆಪಿ ಎಂದು ಸಿದ್ದರಾಮಯ್ಯ ನೀಡಿದ ಹೇಳಿಕೆ ಹಿನ್ನೆಲೆ ಸಿದ್ದರಾಮಯ್ಯನವರು ರಾಜಕೀಯ ಸ್ಕೋರ್ ಮಾಡಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಟಾಂಗ್ ನೀಡಿದ ಸಚಿವ ಬಿ ಶ್ರೀರಾಮಲು.
ಈಗ ವಾರ್ತೆಗಳ ವಿವರ. ಕೌಶಲ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲು ಈ ಭಾಗಕ್ಕೆ ಕೌಶಲ್ಯ ವಿಶ್ವವಿದ್ಯಾಲಯ ಸ್ಥಾಪಿಸಿ ಯುವಕರಿಗೆ ಕೌಶಲ್ಯ ನೀಡಿ ಹಳೆಯ ತಂತ್ರಜ್ಞಾನ ಕೈಬಿಟ್ಟು ನೂತನ ಟೆಕ್ನಾಲಜಿ ಅಳವಡಿಸಿಕೊಳ್ಳುವಂತೆ ಮಾಡಲಾಗುವುದು ಎಂದು ರಾಜ್ಯದ ಸಾರಿಗೆ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರಾದ ಬಿ ಶ್ರೀರಾಮುಲು ಮಾತನಾಡಿದ್ದಾರೆ. 371 ಜಿ ಅಡಿ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ನೀಡಿರುವ ವಿಶೇಷ ಸ್ಥಾನಮಾನದಡಿಯಲ್ಲಿ ಹೊರಡಿಸಲಾದ ಆದೇಶಗಳ ಅನುಷ್ಠಾನದ ಪ್ರಗತಿ ಪರಿಶೀಲನೆ ಹಾಗೂ ಪರಾಮರ್ಶಿಸಲು ರಚಿಸಲಾಗಿರುವ ಸಚಿವ ಸಂಪುಟ ಉಪಸಮಿತಿ ಸಭೆ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಕಲ್ಯಾಣ ಕರ್ನಾಟಕ ಭಾಗದ ಸರ್ವಾಂಗೀಣ ಅಭಿವೃದ್ಧಿಯೇ ಸರ್ಕಾರದ ಮೂಲ ಉದ್ದೇಶ ಆಗಿದೆ. ಉದ್ಯೋಗ, ಶಿಕ್ಷಣ, ಮೀಸಲಾತಿ ನೀಡುವಲ್ಲಿ ಬದ್ಧರಾಗಿದ್ದೇವೆ. ಕೌಶಲ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲು ಈ ಭಾಗಕ್ಕೆ ಕೌಶಲ್ಯ ವಿಶ್ವವಿದ್ಯಾಲಯ ಸ್ಥಾಪಿಸಿ ಯುವಕರಿಗೆ ಕೌಶಲ್ಯ ನೀಡಿ ಹಳೆಯ ತಂತ್ರಜ್ಞಾನ ಕೈಬಿಟ್ಟು ನೂತನ ಟೆಕ್ನಾಲಜಿ ಅಳವಡಿಸಿಕೊಳ್ಳುವಂತೆ ಮಾಡುವುದು, ಮಹಿಳೆಯರ ಸಬಲೀಕರಣ, ಮಕ್ಕಳ ಶಿಕ್ಷಣಕ್ಕಾಗಿ ನೂತನ ಓರಿಯೆಂಟೆಡ್ ಯೋಜನೆ ಜಾರಿಗೆ ತರಲು ನಿರ್ಧರಿಸಿದೆ. ಈ ಭಾಗದ ಶಿಕ್ಷಣಕ್ಕೆ ಒತ್ತು ನೀಡಲೆಂದೇ ಸರ್ಕಾರದಿಂದ 2,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು. ಈ ಭಾಗದಲ್ಲಿ ಶಿಕ್ಷಣ ಫಲಿತಾಂಶ ಹಾಗೂ ಪ್ರಗತಿಯಲ್ಲಿ ಕುಂಠಿತವಾಗಿದ್ದು ನೋವಿನ ಸಂಗತಿ ಎಂದಿದ್ದಾರೆ. ಕರಾವಳಿ ಭಾಗದ ಮಣಿಫಾಲ್ ನಂತಹ ವಿಶ್ವವಿದ್ಯಾಲಯಗಳಿದ್ದಂತೆ ನಮ್ಮ ಭಾಗದಲ್ಲೂ ಅನೇಕ ವಿಶ್ವವಿದ್ಯಾಲಯಗಳಾಗಬೇಕು. ಈ ಮೂಲಕ ಈ ಭಾಗದ ಶಿಕ್ಷಣ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕಿದೆ ಎಂದಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಬೃಹತ್ ಕೈಗಾರಿಕೆ ಮಂತ್ರಿಗಳಂತಹ ಮುರುಗೇಶ್ ನಿರಾಣಿಯವರು, ನಂತರ ನಮ್ಮ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರು ದತ್ತಾತ್ರೇಯ ಪಾಟೀಲರು, ನಮ್ಮ ಸುಶೀಲ್ ಜಿ ನಮೋಶಿಯವರು ಸಾಕಷ್ಟು ಸಮಯದಿಂದ ಈ ಕಲ್ಯಾಣ ಕರ್ನಾಟಕ ನಾಮಕರಣ ಆದ ನಂತರ ಇವತ್ತು ಈ ಭಾಗವನ್ನು ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋಂಥ ಕಾರಣದಿಂದ ಏನು ನಮ್ಮ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿನವರು, ಏನು ನಾನು ಈ ಭಾಗದವನಾಗಿರುವ ಕಾರಣ ಇವತ್ತು ಸಚಿವ ಸಂಪುಟದ ಉಪಸಮಿತಿಯಲ್ಲಿ ನನ್ನ ಅಧ್ಯಕ್ಷರಾಗಿ ಅಕ್ಟೋಬರ್ 5ಕ್ಕೆ ಅವರು ನನಗೆ ಅವಕಾಶವನ್ನು ಮಾಡಿಕೊಟ್ಟ ನಂತರ ನಾನು ಮತ್ತು ನಮ್ಮ ಶಾಲಿನಿ ರಜನೀಶ್ ಮೇಡಮ್ ಅವರು, ನಂತರ ಸಾಕಷ್ಟು ಮಂದಿ ಅಧಿಕಾರಿಗಳನ್ನು ಸೇರಿ ಜನವರಿ 28ನೇ ತಾರೀಕಿಗೆ ಸುದೀರ್ಘವಾದಂಥ ನಾವು ಚರ್ಚೆಯನ್ನು ಕೂಡ ಮಾಡಿದ್ವಿ. ಚರ್ಚೆನಾಗುವಂಥ ಟೈಮಲ್ಲಿ ನಾವು ಇಲ್ಲಿದ್ದಂಥ ಸ್ಥಿತಿಗತಿಗಳ ಬಗ್ಗೆ ವಿಚಾರ ಮಾಡಿದಂಥ ಟೈಮಲ್ಲಿ ಕೂಡ ಕೆಲವೊಂದು ಮುಂಬಡ್ತಿ ವಿಚಾರದಲ್ಲಿ, ಪ್ರಮೋಷನ್ ವಿಚಾರದಲ್ಲಿ, ಜೊತೆಯಲ್ಲಿ ಇಲ್ಲಿದ್ದಂಥ ಖಾಲಿ ಇರುವಂಥ ಹುದ್ದೆಗಳ ಬಗ್ಗೆ, ಜೊತೆಯಲ್ಲಿ ನಮಗೇನು ಇಲ್ಲಿಗೆ ಮೀಸಲಾತಿ ವಿಚಾರದಲ್ಲಿ ನಮಗೆ ಬೇರೆ ಕಡೆ ಇದ್ದಂಥವ್ರು ಕೂಡ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು, ಅವರು ಕೂಡ 8% ಕೊಡುವಂಥ ವಿಚಾರ ಆಗಿರ್ಬೋದು, ಅನೇಕ ವಿಚಾರಗಳು ಚರ್ಚೆ ಮಾಡಿದಂಥ ಟೈಮಲ್ಲಿ ಕೂಡ ಒಂದು ಸಾರಿ ಇಲ್ಲಿ ಕಲಬುರಗಿ ಕೂಡ ಬರಬೇಕು, ಜೊತೆಲಿ ಇಲ್ಲಿ ಕೂಡ ಒಂದು ಸುದೀರ್ಘವಾದಂಥ ಚರ್ಚೆ ಆಗಬೇಕು ಅನ್ನೋಂಥ ಕಾರಣದಿಂದ ನಾವೆಲ್ಲರೂ ಕೂಡ ಬಂದು ಚರ್ಚೆ ಆದಂಥ ಟೈಮಲ್ಲಿ ಕೂಡ ಇವತ್ತು ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಸರ್ಕಾರದ ಉದ್ದೇಶ ಈ ಭಾಗ ಸಮಗ್ರವಾಗಿ ಅಭಿವೃದ್ಧಿಯನ್ನು ಆಗಬೇಕು ಅನ್ನೋಂಥ ವಿಚಾರದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಆದ್ಯತೆಯನ್ನು ಕೊಡುವಂಥ ಕೆಲಸ ಕೂಡ ಮಾಡಿದ್ದಾರೆ. ಏನು ಇವತ್ತು 1,500 ಕೋಟಿ ಈ ಭಾಗವನ್ನು ಅಭಿವೃದ್ಧಿ ವಿಚಾರದಲ್ಲಿ ಅನುದಾನವನ್ನು ಕೊಟ್ಟಂಥ ಟೈಮಲ್ಲಿ, ಮೊದಲನೇದಾಗಿ ನಮ್ಮ ಮುಖ್ಯಮಂತ್ರಿಗಳಂಥ ಬಸವರಾಜ ಬೊಮ್ಮಾಯಿನವರಿಗೆ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆ ಕೂಡ ನಾನು ಸಲ್ಲಿಸ್ತೀನಿ. ಅವರು ವಿಮೋಚನಾ ದಿನಾಚರಣೆ ಬಂದಂಥ ಟೈಮಲ್ಲಿ ಕೂಡ ಅವರು ಹೇಳಿದಂಥ ಮಾತು, 1,500 ಕೋಟಿ ಇವತ್ತು ಖರ್ಚು ಮಾಡಿರಿ, 1,500 ಕೋಟಿ ಖರ್ಚು ಮಾಡಿದ ನಂತರ ಇನ್ನೂ 1,500 ಕೋಟಿ ರೂಪಾಯಿ ಕೂಡ ಕೊಡುವಂಥ ಕೆಲಸ ಮಾಡ್ತೀನಿ ಅಂತೇಳಿ, ಈ ಭಾಗಕ್ಕೋಸ್ಕರವಾಗಿ ಹಿಂದುಳಿದಂಥ ಜಿಲ್ಲೆಗಳು, ಹಿಂದುಳಿದಂಥ ತಾಲೂಕುಗಳ ಸಲುವಾಗಿ ನಮ್ಮ ಸರ್ಕಾರ ಇವತ್ತು ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥ ಕೆಲಸ ಕೂಡ ಮಾಡಿದೆ. ಅದೇ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳುಗಳ ಕೇಂದ್ರ ಸರ್ಕಾರ ಹತ್ರ ಹೋಗಿ ಈ ಭಾಗ ಭಾಳಷ್ಟು ಹಿಂದುಳಿದಂಥ ಜಿಲ್ಲೆಗಳು, ಈ ಭಾಗ ಹಿಂದುಳಿದಂಥ ಪ್ರದೇಶ ಅನ್ನೋಂಥ ಕಾರಣದಿಂದ ಸುಮಾರಾಗಿ 5,500 ಕೋಟಿ ರೂಪಾಯಿ ಹತ್ತಿರ ಅವರು ಒಂದು ರೀತಿ ಬೇಡಿಕೆಯನ್ನು ಕೂಡ ಇಟ್ಟು ಅಲ್ಲಿಂದ ಕೂಡ ಮಂಜೂರಾತಿಯನ್ನು ತಗೊಳ್ಳೋಂಥ ಕೆಲಸ ಮಾಡ್ತದೆ. ಅದು ಇನ್ನೂ ಪ್ರೊಸೆಸ್ಸಲ್ಲಿದೆ. ಆದಷ್ಟು ಶೀಘ್ರದಲ್ಲಿ ಕೂಡ ಕೇಂದ್ರ ಸರ್ಕಾರ ಕೂಡ ಇದು ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಡೋದ್ರ ಮೂಲಕ ಇವತ್ತು ಈ ಭಾಗಕ್ಕೆ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಕಾರಣದಿಂದ ಸುಮಾರಾಗಿ ಈ ಬೇಡಿಕೆಯನ್ನು ಕೂಡ ಇಡೋಂಥ ಕೆಲಸ ಕೂಡ ಮಾಡಿದ್ವಿ. ನಾವು ಉದ್ಯೋಗ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಮೀಸಲಾತಿ ವಿಚಾರ ಬಂದಂಥ ಟೈಮಲ್ಲಿ
भाग भाला हिंदुंत प्रदेश नम सरकार भागकोस्कर शिक्षण आगेबूब उद्योग आगेबूब मीसला विचार बंद टेमलू ना भद्र आगे अंत विचार ना अदे रीतली नीति आयोग नोड़ टाइमलू नीति आयोग और प्रस्तापने भाग भाला हिंदुंत जिले भाला बड़तन के जिले भाग समग्रवा अभिवृद्धि आगे मुंदोरद जिले भाग मुंदोरद यह प्रदेश आगे कारण नीति आयोग प्रामाणिकवंत प्रयत्न इवतु डॉक्टर नंजुंडप्प वरदी विचार नोड़ टाइमल इवतु कल्याण कर्नाटक हैदराबाद कर्नाटक अंत विचार तक टाइमल भाला हिंदुद जिले इवत रंग अभिवृद्धियन उल्लेखन नंजुंडप्प वरदी उल्लेखन केस अदर ना इवतु सुदीर्घवा नोड़ टाइमल पेंडिंग उल्द प्रोजेक्ट विशेषवा नम्म स्किल आद्यतेयन्नु कोडबेकु स्किल आद्यतेयन्नु कोडंत विचार बंदंत टाइमल्लि कूड ई भागक्के ओंदु स्किल यूनिवर्सिटी आगबेकु युवकरिगे ओंदु शक्तियन्नु तुंबबेकु ओंदु आक्षन प्लान अन्नु कूड माड्कोबेकु अंत हेळि आल्रेडी नावु यूनिवर्सिटी चान्सलर हत्र कूड नावु माताडिद्वि अवरिगे ई रीति युवकरिगे शक्तियन्नु तुंबिसो सलुवागि ई ओंदु स्किल यूनिवर्सिटी आगबेकु आ स्किल यूनिवर्सिटी आगंत टाइमल्लि नम्म शालिनी रजनीश्वर मैडम हेळ्तारु नीवु एनु स्किल माडंत विचार बंदंत टाइमल्लि ओल्ड टेक्नोलॉजी नहीं स्किल बेरे बेरे राटी को मिशीन को बेरे बेरे हल्ली नोड़ टाइमल हल पद्धत होस टेक्नोलॉजी इंप्लीमेंटेशन अलवी अंत आलरेडी कूड़ा सलह को सारी एक्शन प्लान जोड़ों केस आगे आलरेडी नान अध्यक्षन सूचन कोलस अदे महिला सबलीकरण सल मकल शिक्षण सल ಒಂದು ರೀತಿ ಹೊಸ ಓರಿಯಂಟೆಡ್ ಯೋಜನೆಗಳನ್ನು ತರಬೇಕು ರಿಸಲ್ಟ್ ಓರಿಯಂಟೆಡ್ ಯೋಜನೆಗಳನ್ನು ತರಬೇಕು ಅನ್ನುವಂತ ಕಾರಣದಿಂದ ಈ ಸಾರಿ ಮಹಿಳೆಯರ ಸಬಲೀಕರಣ ಮತ್ತು ಮಹಿಳೆಯರ ಶಿಕ್ಷಣ ಸಲುವಾಗಿ ಹೊಸ ರಿಸಲ್ಟ್ ಓರಿಯಂಟೆಡ್ ಯೋಜನೆಗಳನ್ನು ತರುವಂತ ಕೆಲಸ ಕೂಡ ನಾವು ಮಾಡಿದ್ವಿ ಇದಕ್ಕೋಸ್ಕರವಾಗಿ ಸುಮಾರಾಗಿ ಶಿಕ್ಷಣಕ್ಕೆ ಒಂದು ರೀತಿ ನಮಗೆ ಅತ್ತತ್ರ 2000 ಕೋಟಿ ಈ ಭಾಗಕ್ಕೆ ಖರ್ಚು ಆಗಿದೆ ಈ ಕಲ್ಯಾಣ ಕರ್ನಾಟಕ ಭಾಗದಿಂದ ನಮ್ಮ ಚೇರ್ಮನ್ ರು ನಮ್ಮ ಸರ್ಕಾರ ಸೇರಿಕೊಂಡು ಅತ್ತತ್ರ 2000 ಕೋಟಿ ರೂಪಾಯಿ ಶಿಕ್ಷಣ ಕೊಡುವಂತ ಕೆಲಸ ಆಗಿದೆ 2000 ರೂಪಾಯಿ ಶಿಕ್ಷಣ 2000 ಕೋಟಿ ಶಿಕ್ಷಣ ಕೊಟ್ಟಿದ್ರು ಕೂಡ ರಿಸಲ್ಟ್ ವಿಚಾರದಲ್ಲಿ ಪ್ರಗತಿ ವಿಚಾರದಲ್ಲಿ ನೋಡುತ್ತಿದ್ದ ಟೈಮಲ್ಲಿ ಎಲ್ಲ ಒಂದು ಕಡೆ ಕಳವಳ ವ್ಯಕ್ತಪಡಿಸುವಂತ ಕೆಲಸ ಕೂಡ ಆಗಿದೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮ್ಮ ಉದ್ದೇಶ ಎಲ್ಲ ಒಂದು ಕಡೆ ಒಂದು ಸ್ಕಿಲ್ ಅಪ್ ಆಗಬೇಕು ಯೂನಿವರ್ಸಿಟಿಗಳಾಗಬೇಕು ಇವತ್ತು ಯಾವ ರೀತಿಯಲ್ಲಿ ಯೂನಿವರ್ಸಿಟಿಗಳಾಗಬೇಕಂದ್ರೆ ಜನರಿಗೆ ಕಾಣಂತ ಯೂನಿವರ್ಸಿಟಿಗಳಾಗಬೇಕು ಕಲ್ಯಾಣ ಕರ್ನಾಟಕ ಯೂನಿವರ್ಸಿಟಿಗಳಾಗಬೇಕು ಯಾವ ರೀತಿಯಲ್ಲಿ ಆ ಭಾಗ ಈ ಸಂದರ್ಭದಲ್ಲಿ ಕೆಕೆಆರ್ಡಿಬಿ ಅಧ್ಯಕ್ಷ ದತ್ತಾತ್ರೇಯ ಪಾಟೀಲ್ ರೇವೂರ್ ವಿಧಾನ ಪರಿಷತ್ನ ಸದಸ್ಯ ಶಶಿಲ್ ಜಿ ನಮೋಶಿ ಹಾಗೂ ಐಎಎಸ್ ಅಧಿಕಾರಿ ಶಾಲಿನಿ ರಜನೀಶ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು 371 ಜಿ ಅಡಿಯಲ್ಲಿ ರಚಿಸಲಾದ ಕಾನೂನು ಅನುಷ್ಠಾನದಲ್ಲಿ ಆಗ್ತಿರೋ ಲೋಪದೋಷಗಳನ್ನು ಸರಿಪಡಿಸಬೇಕು ಹಾಗೂ ಇನ್ನಿತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಕಲ್ಯಾಣ ಕರ್ನಾಟಕ ಜನಪರ ಸಂಘರ್ಷ ಸಮಿತಿ ಅಧ್ಯಕ್ಷ ಲಕ್ಷ್ಮಣ ದಸ್ತಿ ಸಚಿವ ಬಿ ಶ್ರೀರಾಮ್ಲು ಅವರಿಗೆ ಮನವಿ ಪತ್ರ ಸಲ್ಲಿಸಿದರು 371 ಜೆ ಕಲಂ ರಚನೆಯಾಗಿದೆ ಆದರೆ ಅದರಲ್ಲಿ ಲೋಪದೋಷಗಳು ಹೆಚ್ಚಾಗಿವೆ ಇನ್ನು 371 ಜೆ ಅಡಿಯಲ್ಲಿ ಖಾಲಿ ಇರುವ ಹುದ್ದೆಗಳು ಭರ್ತಿಯಾಗಿಲ್ಲ 2013 ನವೆಂಬರ್ 6 ರಂದು ಸರ್ಕಾರ ಕಾನೂನು ರಚಿಸಿದ್ದು ಶಿಕ್ಷಣ ಉದ್ಯೋಗದಲ್ಲಿ ಮೀಸಲಾತಿ ಮತ್ತು ಅಭಿವೃದ್ಧಿ ಮಂಡಳಿ ರಚಿಸಲು ಅವಕಾಶ ನೀಡಿದೆ ಆದರೆ ಸರ್ಕಾರದ ಇಚ್ಛಾಶಕ್ತಿ ಕೊರತೆಯಿಂದ ಈ ಭಾಗದ ಜನತೆ ಯುವಕರು ವಿದ್ಯಾರ್ಥಿಗಳಲ್ಲಿ 371 ಜೆ ಅನುಷ್ಠಾನದ ಬಗ್ಗೆ ಮೀಸಲಾತಿ ನಿಯಮಗಳನ್ನು ಉದ್ದೇಶಪೂರ್ವಕವಾಗಿ ಉಲ್ಲಂಘಿಸಲಾಗಿದೆ ಎಂದು ಲಕ್ಷ್ಮಣ ದಸ್ತಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಲ್ಯಾಣ ಕರ್ನಾಟಕದ 371ನೇ ಕಲಂ ಸಂಪುಟ ಉಪಸಮಿತಿ ಸಭೆ ಕಲಬುರಗಿಯಲ್ಲಿ ಜರುಗುತ್ತಾ ಇದೆ ಇದು ಒಂದನೇದು ಇದನ್ನ ಸ್ವಾಗತ ಮಾಡ್ತೀವಿ ಇದು ಬಹಳ ಖುಷಿ ವಿಷಯ ಆದರೆ ಇವತ್ತಿನ ಈ ಒಂದು ಸಂಪುಟ ಉಪಸಮಿತಿ ಸಭೆಗೆ 7 ಜನ ಸಚಿವರಲ್ಲಿ ಕೇವಲ ಇನ್ಚಾರ್ಜ್ ಮಿನಿಸ್ಟರ್ ಅಷ್ಟೇ ಬಂದರ ಬೇರೆ ಇನ್ನ 6 ಜನ ಮಿನಿಸ್ಟರ್ ಬರಬೇಕಾಯಿತು ನಾ 5 ಜನ ಮಿನಿಸ್ಟರ್ ಬರಬೇಕಾಯಿತು 6 ಜನ ಮಿನಿಸ್ಟರ್ ಬರಬೇಕಾಯಿತು ಬಂದಿಲ್ಲ ಇದು ದುಃಖದ ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಗಳಿಗೆ ಎಷ್ಟು ಕಾಳಜಿ ಇದೆ ಅಂತ ಇದರಲ್ಲಿ ಜನರಿಗೆ ಗೊತ್ತಾಗ್ತದ ಅದಕ್ಕೆ ಇದು ನಾವು ಇದು ಆಗಬಾರದು ಭವಿಷ್ಯದಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಮಂತ್ರಿಗಳು ಬರಬೇಕು ಬೆಂಗಳೂರದಲ್ಲೇ ಇದ್ದರೆ ಬರ್ತೀರಿ ಅಂತಂದ್ರೆ ಅರ್ಥ ಏನು ಇದು ಗುಲ್ಬರ್ಗ ವಿಭಾಗೀಯ ಕೇಂದ್ರದ ಇಲ್ಲಿ ಮೀಟಿಂಗ್ ಬರಬೇಕು ಯಾ ಪ್ರದೇಶದ ಅಭಿವೃದ್ಧಿಗೆ ಇದು 371ನೇ ಕಲಂ ತಿದ್ದುಪಡಿ ಆಗಿದೆ ಅದೇ ಪ್ರದೇಶದ ಮೀಟಿಂಗ್ ಇಟ್ಟು ಬರಲ್ಲ ಅಂದ್ರೆ ಅರ್ಥ ಏನಿದು ಅದಕ್ಕೆ 6 ಜನ ಮಂತ್ರಿಗಳು ಇವತ್ತೇನ್ ಬಂದಿಲ್ಲ ಅದು ತಪ್ಪದ ಅದು ಖಂಡನೀಯದ ಭವಿಷ್ಯದಲ್ಲಿ ಆ ರೀತಿ ಆಗಬಾರದು ಅಂತ ಹೇಳಿ ನಾನು ಅವರಲ್ಲಿ ಏನಪ್ಪಾ ಅಂದ್ರೆ ವಿನಂತಿ ಮಾಡ್ತೀನಿ ಮತ್ತೆ ಈ ಒಂದು ಸಭೆ ಏನದಲ್ಲ ಸಂಪುಟ ಉಪಸಮಿತಿ ಸಭೆ ಇದು ಬಹಳ ಪವರ್ಫುಲ್ ಇದು ಬಹಳ ಬಲಿಷ್ಠವಾದ ಸಮಿತಿ ಅದ ನಮ್ಮ ಒಂದು ಪ್ರದೇಶಕ ಮೀಸಲಾತಿ
ನೇಮಕಾತಿಯಲ್ಲಿ ಮೀಸಲಾತಿ, ಮುಂಬಡ್ತಿಯಲ್ಲಿ ಮೀಸಲಾತಿ, ಶೈಕ್ಷಣಿಕ ಮೀಸಲಾತಿ ಕೊಡಬೇಕಾದ್ರೆ ಈ ಕಮಿಟಿನೇ ನಿರ್ಧಾರ ಮಾಡ್ತದ. ಮತ್ತು ಈ ಕಮಿಟಿ ಏನೇನು ನಿರ್ಧಾರ ಮಾಡ್ತದೆ ಅಂದ್ರೆ ಒಟ್ಟು ನಿಯಮಗಳಲ್ಲಿ ಇರುವ ದೋಷಗಳನ್ನು ಸಹ ಪ್ರತಿ ವರ್ಷ ಸರಿಪಡಿಸಬೇಕು, ತಿದ್ದುಪಡಿ ಮಾಡಬೇಕು. ನೇಮಕಾತಿಯಲ್ಲಿ ಏನದಲ್ಲ ಎಲ್ಲ ಇಲಾಖೆಗಳಿಗೆ ತಮ್ಮದೇ ಆದಂಥ ಸುತ್ತೋಲೆ ಮಾಡ್ಕೋತಾ ಇದ್ದಾರೆ. ಈಗ ಪಿಡಬ್ಲ್ಯೂಡಿದವರು ತಮ್ಮದೇ ಆದಂಥ ಸುತ್ತೋಲೆ, ಇರಿಗೇಷನ್ ತಮ್ಮದೇ ಆದಂಥ ಸುತ್ತೋಲೆ, ಕೆ ಪಿ ಎಸ್ ಸಿ ತಮ್ಮದೇ ಆದಂಥ ಸುತ್ತೋಲೆ, ಆಯಾ ಇಲಾಖೆಗಳು ಸುತ್ತೋಲೆ ತಮ್ಮದೇ ಆದಂಥದ್ದು ಮಾಡ್ಕೋತಾ ಇದ್ದಾರೆ ನೇಮಕಾತಿ ಮುಂಬಡ್ತಿಗೆ. ಅದಕ್ಕೆ ರಾಮುಲು ಅವರಿಗೆ ಇವತ್ತು ಒತ್ತಾಯ ಮಾಡಿದೆವು ನಾವು, ಇಡೀ ರಾಜ್ಯದಲ್ಲಿ ಒಂದೇ ಸುತ್ತೋಲೆ ಇರಬೇಕು. ಇಡೀ ಕರ್ನಾಟಕದಲ್ಲಿ 10,000 ಪೋಸ್ಟ್ ಅವ ಅಂತಂದ್ರೆ 10,000 ಪೋಸ್ಟ್ನಲ್ಲಿ ಒಂದೇ ಸುತ್ತೋಲೆ ಇರಬೇಕು. ಕರ್ನಾಟಕದವರೆಲ್ಲ ಅಪ್ಲೈ ಮಾಡ್ತಾರೆ, ನಾವೂ ಅಪ್ಲೈ ಮಾಡ್ತೀವಿ. ಅದರಲ್ಲಿ ನಮ್ಮ ಮೆರಿಟ್ ಕೋಟಾ ಲಿಸ್ಟ್ನಲ್ಲಿ ನಮಗೆ ಸ್ಥಾನಮಾನ ಸಿಗಬೇಕು. ನಂತರ ಏನದಲ್ಲ ಕಲ್ಯಾಣ ಕರ್ನಾಟಕದ 85, 80 ಆ ನಂತರ 75 ರಿಸರ್ವೇಷನ್ ಸಿಗಬೇಕು. ಅದ್ರ ತರವಾಯ 8% ಅದರದೇನ್ ಕರ್ನಾಟಕದ ನಮ್ಗೆ ನಮ್ಮ ಒಂದು ರಿಸರ್ವೇಷನ್ ನಮ್ಮ ಸಿಗಬೇಕು, ಈ ಮೀಸಲಾತಿ ಸಿಗಬೇಕು. ಈ ನಿಟ್ಟಿನಲ್ಲಿ ಮಾನ್ಯ ರಾಮುಲು ಅವರಿಗೆ ನಾವು ಹೇಳಿದ್ದೀವಿ, ಫಸ್ಟ್ ಟೈಮು ನೀವೇನದಲ್ಲ ಗುಲ್ಬರ್ಗ ಮೀಟಿಂಗಲ್ಲಿ ಸಂತೋಷ, ಮತ್ತು ನಮ್ಮ ಭಾಗದವರೇ ನೀವೇನದಲ್ಲ ಇವತ್ತಿನ ದಿವಸ ಅಧ್ಯಕ್ಷ ಆಗಿರಿ, ಪ್ರಿಯಾಂಕ ಖರ್ಗೆ ಅವ್ರ ನಂತರ ನೀವೇ ಆಗಿರಿ. ಅದಕ್ಕೆ ನಿಮ್ಮ ಮೇಲೆ ನಿರೀಕ್ಷೆ ಅದ. ನೀವು ಒಂದು ವೇಳೆ ಈ ಒಂದು ಸಬ್ ಕಮಿಟಿ ಚೇರ್ಮನ್ ಮೇಲೆ ಕುಂತು ಸ್ಥಾನ ಮೇಲೆ ಕುಂತು ಇದಕ್ಕೊಂದು ನೀವು ಅಧಿಕಾರ ನಡೆಸಿಲ್ಲ ಅಂದ್ರೆ ಮತ್ತೆ ನಮ್ಮ ಭಾಗದ ಅಭ್ಯರ್ಥಿಗಳಿಗೆ ನಿರುದ್ಯೋಗ ನಿರಂತರವಾಗಿ ಅನ್ಯಾಯ ಆಗ್ತದ. ಕ್ರಿಕೆಟ್ ಹಾಗೂ ಇತರೆ ಕ್ರೀಡೆಗಳಲ್ಲಿ ಆಟಗಾರರು ಸ್ಕೋರ್ ಮಾಡುವ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ರಾಜಕೀಯದಲ್ಲಿ ಸ್ಕೋರ್ ಮಾಡಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಸಚಿವ ಶ್ರೀರಾಮುಲು ಮಾತನಾಡಿದ್ದಾರೆ. ಬಿಜೆಪಿ ಹಿಜಾಬ್ ದ್ವೇಷ ಭಾವನೆ ಬಿತ್ತಿದೆ ಎಂದು ಸಿದ್ದರಾಮಯ್ಯ ನೀಡಿರುವ ಹೇಳಿಕೆಗೆ ಸಚಿವ ಬಿ ಶ್ರೀರಾಮುಲು ಪ್ರತಿಕ್ರಿಯಿಸಿ ಸಿದ್ದರಾಮಯ್ಯ ಪೊಲಿಟಿಕಲ್ ಸ್ಕೋರ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ, ಅವರ ಮಟ್ಟಕ್ಕೆ ಇಳಿಯುವ ಪ್ರಯತ್ನ ನಾನು ಮಾಡಲ್ಲ, ಹಿಜಾಬ್ ವಿಚಾರ ಕೋರ್ಟ್ನಲ್ಲಿದೆ, ಹಾಗಾಗಿ ಈ ಹಂತದಲ್ಲಿ ನಾನು ಹೆಚ್ಚೇನೂ ಮಾತನಾಡಲಾರೆ ಎಂದಿದ್ದಾರೆ. ಉಪಸಮಿತಿ ಅನೇಕ ಸರ್ಕಾರಗಳು ಬಂದರೂ ಕೂಡ ಸುಮಾರು 8 ವರ್ಷಗಳ ನಂತರ ಮೊದಲನೇ ಬಾರಿಗೆ ನಾನು ಉಪಸಮಿತಿಯ ಮೀಟಿಂಗನ್ನು ಇವತ್ತು ನಾನು ತೊಗೊತಾ ಇದ್ದೀನಿ ಕಲಬುರಗಿಯಲ್ಲಿ. ಯಾಕಂದರೆ ನಮ್ಮೆಲ್ಲರೂ ಶಾಸಕರು ನಮ್ಮ ಚೇರ್ಮನ್ರ ಉದ್ದೇಶ ಕೂಡ ಈ ಹಿಂದುಳಿದಂಥ ಜಿಲ್ಲೆಗಳು ಜೊತೆಲಿ ನಂಜುಂಡಪ್ಪ ವರದಿಯಲ್ಲಿ ಹಿಂದುಳಿದಂಥ ಜಿಲ್ಲೆಗಳು ಏನು ಈ ಕಲ್ಯಾಣ ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಕಾರಣದಿಂದ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿಕೆಗಳನ್ನು ಸದನದಲ್ಲಿ ಕೊಟ್ಟರು. ನೀವು ಕೊಟ್ಟಂಥ ಅನುದಾನ ಏನಿದೆಯೋ ಅದನ್ನು ಬಳಕೆ ಮಾಡಿಕೊಳ್ಳ್ರಿ. ಜೊತೆಲಿ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇನ್ನೂ ಬೇಕಾದಂಥ ಅನುದಾನ ಬೇಕಾದರೆ ಕೂಡ ಅನುದಾನವನ್ನು ಕೂಡ ನಾವು ಒದಗಿಸ್ಕೊಡ್ತೀವಿ ಅನ್ನೋಂಥ ಮಾತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥ ಉಲ್ಲೇಖನೆ. ಹಂಗಾಗಿ ನಾನು ಇವತ್ತು ಉಪಸಮಿತಿಯನ್ನು ಪ್ರಥಮ ಬಾರಿಗೆ ಏನು ಮಾಡ್ತಾ ಇದನೋ ಸುಮಾರು 8 ವರ್ಷಗಳಿಂದ ಎಲ್ಲ ವಿಚಾರಗಳನ್ನು ನಾನು ಕಣ್ಣಾಡಿಸ್ಕೊಂಡು ಹೋಗ್ತೀನಿ. ಏನೇನು ಈ ಭಾಗದಲ್ಲಿ ಹಿಂದುಳಿದಂಥ ಜಿಲ್ಲೆಗಳು, ಹಿಂದುಳಿದಂಥ ತಾಲೂಕುಗಳು, ಅತಿ ಹಿಂದುಳಿದಂಥ ತಾಲೂಕುಗಳು ಏನೇನಿದೋ ಅದಕ್ಕೆ ಏನೇನು ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ ಪ್ರಥಮ ಬಾರಿಗೆ ಮೀಟಿಂಗನ್ನು ತೊಗೊಂಡಿದ್ದೀನಿ. ಮೀಟಿಂಗನ್ನು ತೊಗೊಂಡ ನಂತರ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಪುನಃ ಮಾಧ್ಯಮಕ್ಕೆ ನಾನು ತಿಳಿಸುವಂಥ ಕೆಲಸ ನಾನು ಮಾಡ್ತೇನೆ. ಯಾಕಂದರೆ ಇವತ್ತು ನಮ್ಮ ಬೇಡಿಕೆ ಭಾಳಷ್ಟು ದೊಡ್ಡದಿದೆ. ನಮ್ಮ ಈ ಭಾಗಕ್ಕೆ ಎಲ್ಲೋ ಒಂದು ಕಡೆ ನಮ್ಮ ಚೇರ್ಮನ್ರಾದ ನಂತರ ನಮ್ಮ ಸರ್ಕಾರ ಬಂದ ನಂತರ ಒಂದು ಆದ್ಯತೆಯನ್ನು ಕೊಡೋಂಥ ಕೆಲಸ ಮಾಡ್ತಾಯಿದೆ. ಇವತ್ತು ಪ್ರಮೋಷನ್ ವಿಚಾರದಲ್ಲೇ ಆಗಿರ್ಬೋದು, ಉದ್ಯೋಗ ಭರ್ತಿ ಮಾಡೋಂಥ ವಿಚಾರದಲ್ಲಾಗಿರ್ಬೋದು, ರಿಕ್ರೂಟ್ಮೆಂಟ್ ಆಗಿರ್ಬೋದು, ಈ ಬಗ್ಗೆ ಅನೇಕ ಬೇಡಿಕೆಗಳು ಸಾಕಷ್ಟು ಮಂದಿ ನನಗೆ ಕೊಟ್ಟಿದ್ದಾರೆ. ಮುಂಚೆಯಿಂದ ಈ ಭಾಗದಲ್ಲಿದ್ದಂಥ ನಾನು ಕೂಡ ಆಗಿರೋ ಕಾರಣ ಇದನ್ನೆಲ್ಲ ಕೂಡ ಸರಿಪಡಿಸೋಂಥ ಕೆಲಸ ಮಾಡ್ತೀನಿ. ಏನು ಇವತ್ತು ಉದ್ಯೋಗದಲ್ಲಿ ಭರ್ತಿ ಏನು ಖಾಲಿದಾವೋ ಅವೆಲ್ಲ ಭರ್ತಿ ಮಾಡೋಂಥ ಕೆಲಸ ಮಾಡ್ತೀನಿ. ಎಲ್ಲ ಇಲಾಖೆಗಳಲ್ಲಿ ಏನೇನು ನಮ್ಮ ಬೇರೆ ಬೇರೆ 36 ಇಲಾಖೆಗಳಲ್ಲಿ ಏನು ಮುಂಬರ್ತಿ ಪ್ರಮೋಷನ್ ಕೊಡಬೇಕಾಯಿತೋ ಪ್ರಮೋಷನ್ ಕೂಡ ಕೊಡಿಸೋಂಥ ಕೆಲಸ ಮಾಡ್ತೀನಿ. ಖಾಲಿ ಉದ್ಯೋಗಗಳೆಲ್ಲ ಕೂಡ ಭರ್ತಿ ಮಾಡೋಂಥ ಕೆಲಸ ಮಾಡ್ತೀನಿ. ಯಾಕಂದರೆ ಸಿ ಎಂ ಸಾಹೇಬರು ಬಜೆಟ್ ಮಂಡಿಸಬೇಕಾಗಿರೋ ಕಾರಣ ಅವರವ್ರ ಇಲಾಖೆಯಲ್ಲಿ ಅವ್ರಿಗೆ ಸಂಬಂಧಪಟ್ಟಿದ್ದ ಮಂತ್ರಿಗಳೆಲ್ಲರೂ ಕೂಡ ಸಿ ಎಂ ಜೊತೆಯಲ್ಲಿ ಬಜೆಟ್ನ ಪ್ರಿಪ್ರೇಷನ್ ಸಲುವಾಗಿ ಅಲ್ಲಿ ಇದ್ದಾರೆ. ಇವತ್ತು ನಿನ್ನೆ ಮೊನ್ನೆ ಕಂಡಂಥ ಟೈಮಲ್ಲಿ ಕೂಡ ಅನೇಕ ಮಂತ್ರಿಗಳು ರಾಮಲು ಅಣ್ಣವರೇ ತಾವು ಮೀಟಿಂಗನ್ನು ಕರೆದಿರಿ,
ಮುಖ್ಯಮಂತ್ರಿಗಳು ಕೂಡ ಬಜೆಟ್ ಪ್ರಿಪರೇಷನ್ ಸಲುವಾಗಿ ಆ ಸಂಬಂಧಪಟ್ಟಿದಂತ ಮಂತ್ರಿಗಳನ್ನು ಕರೆದರ ದಯವಿಟ್ಟು ಅವಕಾಶ ಬರಲಕ್ಕೆ ಆಗಲ್ಲ ಅಂದ್ರಿಗನ ತಾವು ತಪ್ಪು ತಿಳ್ಕೊಂಡು ಹೋಗಬೇಡ್ರಿ ಅನ್ನಂತ ಮಾತನ್ನು ಕೂಡ ಅವರು ಉಲ್ಲೇಖನ ಮಾಡಿದ್ದಾರೆ. ಅಲ್ಲ ಇವತ್ತು ರಾಮ್ಲೂರು 8 ವರ್ಷಗಳ ನಂತರ ಇಲ್ಲಿ ಬಂದು ಮೀಟಿಂಗ್ ಮಾಡ್ತಾ ಇದ್ದಾನಂದ್ರಿಗನ ಅದೆಲ್ಲೋ ಒಂದು ಕಡೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕನ್ನಂತ ಕಾರಣದಿಂದ ಇಲ್ಲಿ ಬಂದಿದ್ದೀನಿ. ನಾವು ಖಂಡಿತವಾಗಿ ಇದು ಈ ಭಾಗಕ್ಕೆ ನಾವು ಎಲ್ಲರೂ ಕೂಡ ಬದ್ಧವಾಗಿದ್ದೀವಿ. ಇದಕ್ಕೆ ತಮ್ಮ ಪೂರ್ಣ ಸಹಕಾರ ಕೂಡ ಬೇಕಾಗುತ್ತೆ. ಈಗ ಪುಟದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಲ್ಲಿ ಹೆಚ್ಚು ಅಪೌಷ್ಟಿಕತೆ ನಿರ್ಮೂಲನೆಗಾಗಿ ಪುಷ್ಟಿ ಯೋಜನೆಯಡಿ ಪೌಷ್ಟಿಕಾಂಶವುಳ್ಳ ಪೌಡರ್ ವಿತರಣೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. Center, quality care, rewind excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalburgi. Contact 8496-8255-555, 08472-25155.
ವಿರಾಮದ ನಂತರ ಮತ್ತೊಮ್ಮೆ ಇನ್ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಲ್ಲಿ ಹೆಚ್ಚು ಪೌಷ್ಟಿಕತೆ ಕಾಡ್ತಾ ಇದ್ದು ಇದನ್ನು ಹೋಗಲಾಡಿಸಲು ನಿಟ್ಟಿನಲ್ಲಿ ಪುಷ್ಟಿ ಯೋಜನೆಯಡಿ ಪೌಷ್ಟಿಕಾಂಶ ಉಳ್ಳ ಪೌಡರ್ ವಿತರಣೆ ಮಾಡುವ ಕಾರ್ಯಕ್ರಮ ಆರಂಭವಾಗಿದೆ ಎಂದು ಶ್ರೀ ರಾಮಕೃಷ್ಣ ಮಿಷನ್ ಸೇವಾಶ್ರಮದ ಸ್ವಾಮೀಜಿಯವರು ಮಾತನಾಡಿದ್ದಾರೆ. ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಲ್ಲಿ ಅತಿ ಹೆಚ್ಚು ಅಪೌಷ್ಟಿಕತೆಯಿಂದ ಕೂಡಿದ್ದು ಮಕ್ಕಳಲ್ಲಿ ಪೌಷ್ಟಿಕಾಂಶ ಹೆಚ್ಚಿಸುವ ಉದ್ದೇಶದಿಂದ ಪುಷ್ಟಿ ಯೋಜನೆ ಮೂಲಕ ಪೌಡರ್ ವಿತರಣೆ ನಡೆಯುತ್ತಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸ್ವಾಮೀಜಿಯವರು, ಕೋವಿಡ್ ಮೂರನೇ ಅಲೆ ಹಿನ್ನೆಲೆಯಲ್ಲಿ ಅನೇಕ ತಜ್ಞರು ಹಾಗೂ ವೈದ್ಯರುಗಳ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿಯವರು ಪ್ರಕಾರ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಕೊರೋನಾ ಮೂರನೇ ಅಲೆಯಿಂದ ಸಮಸ್ಯೆ ಎದುರಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ರಾಯಚೂರು ಹಾಗೂ ಯಾದಗಿರಿಯಲ್ಲಿ ಪೌಷ್ಟಿಕಾಂಶ ಉಳ್ಳ ಪೌಡರ್ ಸೇವನೆ ಮಾಡಿರುವ ಮಕ್ಕಳಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಇದು 6 ತಿಂಗಳ ಕಾಲ ಮಕ್ಕಳಿಗೆ ನೀಡೋದ್ರಿಂದ ಮಕ್ಕಳಲ್ಲಿ ಕಾಡ್ತಿರುವ ಅಪೌಷ್ಟಿಕತೆ ಹೋಗಲಾಡಿಸಲು ಸಹಾಯವಾಗಿದೆ ಎಂದಿದ್ದಾರೆ. ಕೋವಿಡ್ ಮೂರನೆಯ ಅಲೆಯ ಹಿನ್ನೆಲೆಯಲ್ಲಿ ಕಮಿಟಿಯ ಅಧ್ಯಕ್ಷರಾದ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿಯವರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಿನ ಸ್ಥಿತಿ ಬಗ್ಗೆ ವಿಚಾರವನ್ನು ತಿಳಿಸಿ ಮಕ್ಕಳಲ್ಲಿ ಇದು ಬಹಳ ತೊಂದರೆ ಆಗಬಹುದು, ಈ ಮೂರನೇ ಅಲೆ ಇಲ್ಲ ಬಹಳನೇ ಕಷ್ಟ ಆಗ್ಬೋದು ಅನ್ನೋ ಭಾವನೆಯಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದೆ. ಈಗಾಗಲೇ ಈ ಕಾರ್ಯಕ್ರಮ ಯಾದಗಿರಿ, ಕೊಪ್ಪಳ, ರಾಯಚೂರು, ವಿಜಯನಗರ, ಬಳ್ಳಾರಿ, ಈ ಗುಲ್ಬರ್ಗ ಈ ಪ್ರಾಂತ್ಯಗಳಲ್ಲಿ ಆರಂಭ ಮಾಡಿದ್ದೀವಿ. ಯಾಕೆ ಗುಲ್ಬರ್ಗ ಕಲಬುರಗಿಗೆ ತಗೊಂಡಿದ್ದೀವಿ ಅಂದರೆ ಈಗಿನ ಮಾಹಿತಿ ಪ್ರಕಾರ ಕಲಬುರಗಿ ಹೈಯೆಸ್ಟ್ ನಂಬರ್ ಇದೆ, 56.6 ಇದ್ದಾರೆ ಅಂಡರ್ ವೇಟ್ ಮಕ್ಕಳು. ಸ್ಟಾಪ್ 56.6 ಇಲ್ಲಿ ನನ್ನ ಹತ್ರ ಮಾಹಿತಿ ಇದೆ. ಇಲ್ಲೊಂದು ಮಾಹಿತಿ ಬಂದಿದೆ, ಥೌಸಂಡ್ಸ್ ಆಫ್ ಮಾಲ್ ನರಿಸ್ಟ್ ಕಿಡ್ಸ್ ಇನ್ ಸ್ಟೇಟ್ ಶೋಸ್ ಡಾಟಾ. ಆ ಡಾಟಾದಲ್ಲಿ ಸಿಕ್ಸ್ ವರ್ಸ್ಟ್ ಡಿಸ್ಟ್ರಿಕ್ಟ್ ಫಾರ್ ಚಿಲ್ಡ್ರನ್ ಮಾಲ್ ನ್ಯೂಟ್ರಿಷನ್ ಅಂತಿದೆ, ಅದರಲ್ಲಿ ಕಲಬುರಗಿ ಮೇಲಿದೆ. ನಿಮಗೆ ಆಶ್ಚರ್ಯವಾಗುವುದು, ನಾವು ಅದಕ್ಕೆ ಈ ಕಾರ್ಯಕ್ರಮ ತೆಗೆದುಕೊಂಡಿರೋದು ಇನ್ಫೋಸಿಸ್ ಫೌಂಡೇಶನ್ನ ಸುಧಾಮೂರ್ತಿಯವರು ಹಾಗೂ ಇತರರ ಸಹಕಾರದೊಂದಿಗೆ ಕಾರ್ಯಕ್ರಮ ತೆಗೆದುಕೊಂಡಿದ್ದೀವಿ. ಕಲಬುರಗಿ ಯಾಕೆ ಹೈಯೆಸ್ಟ್ ಬಂದಿದೆ ಅದೆಲ್ಲ ನಾನು ಹೆಚ್ಚಾಗಿ ಹೇಳೋಕ್ಕೆ ಹೋಗೋದಿಲ್ಲ. ಡಾಕ್ಟರ್ ಮೇಡಮ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಶೀ ಈಸ್ ಕೋಆರ್ಡಿನೇಟರ್ ಆಫ್ ದಿಸ್ ಪ್ರಾಜೆಕ್ಟ್. ಇದು 6 ತಿಂಗಳು ನಡೆಯುತ್ತೆ, ಇದು ಒಂದು ದಿವಸ ಕೊಟ್ಟು ಹೋಗೋದಲ್ಲ. ಯಾದಗಿರಿನಲ್ಲಿ ಮತ್ತು ರಾಯಚೂರಿನಲ್ಲಿ ಭಾಳ ಒಳ್ಳೆಯ ರಿಸಲ್ಟ್ ಬಂದಿದೆ. ಹೆಂಗೆ ಬಂದಿದೆ ಅಂದರೆ ಮಕ್ಕಳಿಗೆ ನಾವೇನು ಕೊಡ್ತಾ ಇದ್ದೀವಿ ಆ ಒಂದು ಪೌಷ್ಟಿಕಾಂಶದ ಮಿಶ್ರಣ ಮಕ್ಕಳ ತೂಕವನ್ನು ಜಾಸ್ತಿ ಮಾಡಿದೆ, ಮಕ್ಕಳ ಆರೋಗ್ಯಕ್ಕೆ ಪೂರಕವಾಗಿದೆ. ಅದಕ್ಕೆ ನಾವು ಈ ಮಾಹಿತಿಯನ್ನೆಲ್ಲ ಕಲೆಕ್ಟ್ ಮಾಡಿ ಸರ್ಕಾರದಿಂದ ಮತ್ತು ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದೆಲ್ಲ ಕಲೆಕ್ಟ್ ಮಾಡಿ, ಇದು ಬರೀ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋಕ್ಕಲ್ಲ, ಇದು ಕಲೆಕ್ಟ್ ಮಾಡಿ ಕೆಲಸ ಮಾಡಲಿಕ್ಕೆ ತೆಗೆದುಕೊಂಡಿದ್ದೀವಿ. ಸೊ ಮೂರನೇ ಅಲೆಯಲ್ಲಿ ರಾಜ್ಯದಲ್ಲಿ 3.4 ಲಕ್ಷ ಕೊರೋನಾ ಸೋಂಕು ತಗುಲುವ ಸಾಧ್ಯತೆ ಇದೆ ಅಂತ ನಮ್ಮ ದೇವಿ ಪ್ರಸಾದ್ ಶೆಟ್ಟಿಯವರು ಮತ್ತು ಆ ಟೀಮ್ ಹೇಳಿದ್ರಿಂದ ತತ್ಕ್ಷಣ ಈ ಪ್ರಾಜೆಕ್ಟ್ನ ತೆಗೆದುಕೊಂಡಿದ್ದೀವಿ. ಈ ಪ್ರಾಜೆಕ್ಟು ಈಗಾಗಲೇ ಕೊಪ್ಪಳದಲ್ಲಿ, ರಾಯಚೂರಿನಲ್ಲಿ, ಯಾದಗಿರಿಯಲ್ಲಿ ನಾನು ಹೇಳಿದ ಡಿಸ್ಟ್ರಿಕ್ಟ್ಗಳಲ್ಲೆಲ್ಲ ನಡೀತಾ ಇದೆ. ಇನ್ನು ಪುಷ್ಟಿ ಕಾರ್ಯಕ್ರಮದ ಸಂಯೋಜಕಿ ಸುಧಾ ಹಾಲ್ಕಾಯಿ ಅವರು ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಲ್ಲಿ ಹೆಚ್ಚು ಅಪೌಷ್ಟಿಕತೆ ಕಂಡುಬಂದಿದ್ದು 6 ತಿಂಗಳವರೆಗೆ ಈ ಪೌಷ್ಟಿಕಾಂಶ ಪೌಡರ್ ಸೇವನೆ ಮಾಡಿದಲ್ಲಿ ಮಕ್ಕಳ ಅಪೌಷ್ಟಿಕತೆ ಹೋಗಲಾಡಿಸಲು ಸಹಾಯಕಾರಿಯಾಗಲಿದೆ. ಇದು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಪೌಷ್ಟಿಕಾಂಶ ಪೌಡರ್ ವಿತರಣೆ ಮಾಡುವ ಗುರಿ ಹೊಂದಿದ್ದೇವೆ ಎಂದಿದ್ದಾರೆ. ಸುಮಾರು ನಮ್ದು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಇದು ಸರ್ವೆಯನ್ನು ಮಾಡಿದ್ದಾರೆ. 2021 ಜುಲೈಯಲ್ಲಿ ಅಂಗನವಾಡಿ ವರ್ಕರ್ಸ್ ಡೋರ್ ಟು ಡೋರ್ ಹೋಗಿ ಈ ಸರ್ವೆಯನ್ನು ಮಾಡಿದ್ದಾರೆ. ಸೊ ಇದರೊಳಗಡೆ ಸುಮಾರು 23,034 ಮಕ್ಕಳು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇದರಿಂದ ಬಳಲ್ತಿದ್ದಾರೆ. ಅದರೊಳಗಡೆ 630 ಅಕ್ಯೂಟ್ ಸಿವಿಯರ್ಲಿ ಮಾಲ್ನರಿಸ್ಟ್ ಚಿಲ್ಡ್ರನ್ ಇದ್ದಾರೆ.
ಸೊ ಇವರಿಗೋಸ್ಕರ ನಾವಿದು ಪೌಷ್ಟಿಕಾಂಶ ಬಾಟಲ್ಸ್ ಅನ್ನು ಕೊಡ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಅದನ್ನು ಕವರ್ ಅಪ್ ಮಾಡಬೇಕು ಅಂದರೆ ನಮ್ಗೆ ಸುಮಾರು 6 ಮಂತ್ಸ್ ಬೇಕಾಗುತ್ತೆ. 6 ಮಂತ್ಸ್ ಕಂಟಿನ್ಯೂಸ್ ಆಗಿ ಇವ್ರಿಗೆ ನಾವು ಬಾಟಲ್ ಸಪ್ಲೈ ಮಾಡ್ತೀವಿ. ಮಂತ್ಲಿ ಅವ್ರು ಹೇಗೆ ಇಂಡೆಂಟ್ ಹಾಕ್ಕೊಂತ ಹೋಗ್ತಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು, ಅವ್ರಿಗೆ ನಾವು ಅದನ್ನು ಸಪ್ಲೈ ಮಾಡ್ಕೊಂತ ಹೋಗ್ತೀವಿ. 6 ತಿಂಗಳಾದಮೇಲೂ ಸಹ ಅವ್ರಿಗೆ ಇದು ಇನ್ನೂ ಕೊರತೆ ಇದೆ, ಇನ್ನೂ ಬೇಕಿತ್ತು ಅಂತಂದರೆ ವಿಲ್ ಬಿ ಪ್ರೊವೈಡಿಂಗ್ ದಿಸ್ ಟು ದೆಮ್. ಇನ್ನೊಂದೇನು ಅಂದರೆ ಇದರೊಳಗಡೆ ಕಂಟೆಂಟ್ಸ್, ವಿಟಮಿನ್ಸ್, ಮಿನರಲ್ಸು, ನ್ಯೂಟ್ರಿಷನ್ ಎಲ್ಲ ಇದೆ, ನ್ಯೂಟ್ರಿಯೆಂಟ್ಸ್ ಎಲ್ಲ ಇದೆ ಇದರೊಳಗಡೆ. ಆಲ್ ಟೈಪ್ಸ್ ಆಫ್ ವಿಟಮಿನ್ಸ್ ಆರ್ ದೇರ್, ಕ್ಯಾಲ್ಶಿಯಂ, ಮಿನರಲ್ಸ್, ಫಾಸ್ಫರಸ್, ಐರನ್, ಮೆಗ್ನೀಷಿಯಂ, ಜಿಂಕ್, ಎವ್ರಿಥಿಂಗ್ ಈಸ್ ದೇರ್, ಆ್ಯಂಡ್ ಪ್ರೋಟೀನ್, ಕೊಲೆಸ್ಟ್ರಾಲ್, ಫ್ಯಾಟ್ಸ್, ಸೋಲ್ಯುಬಲ್ ವಿಟಮಿನ್ಸ್. ಒಂದು ಒಳ್ಳೆ ಆರೋಗ್ಯಕ್ಕೆ ಮಕ್ಕಳಿಗೆ ಏನೇನು ಬೇಕು ಎಲ್ಲ ಇದೆ ಇದರೊಳಗಡೆ. ಆಲ್ರೆಡಿ ದೇ ಹ್ಯಾವ್ ಮೆನ್ಷನ್ಡ್ ಇದು 6 ತಿಂಗಳಿಂದ 6 ವರ್ಷದ ಮಕ್ಕಳ ಸಲುವಾಗಿ ಸರ್ವೆ ಮಾಡಿದ್ದಿದೆ ಇದು. ಸೊ 6 ತಿಂಗಳ ಮಕ್ಕಳಿಗೆ ಎಷ್ಟು ಪೌಡರ್ ಹಾಕಬೇಕು, ಎಷ್ಟು ಸ್ಪೂನ್ ಪೌಡರ್ ಹಾಕಬೇಕು ಹಾಲಲ್ಲಿ, ಎಷ್ಟು ಹಾಲಲ್ಲಿ ಪೌಡರ್ ಹಾಕಬೇಕು, ಆಮೇಲೆ 2.5 ವರ್ಷದಿಂದ 4.5 ವರ್ಷದ ತನಕ ಎಷ್ಟೆಷ್ಟು ಪ್ರಮಾಣವಾಗಿ ಅದು ಹಾಲಲ್ಲಿ ಬೆರೆಸಿಬಿಟ್ಟು ಮಕ್ಕಳಿಗೆ ಕೊಡಬೇಕು ಅನ್ನೋದು ಡೀಟೇಲ್ಸ್ ಆಗಿ ಎಲ್ಲ ಕೊಟ್ಟಿದ್ದಾರೆ ಇದರೊಳಗಡೆ. ಸೊ ಇದನ್ನು ತಮ್ಮ ಮೀಡಿಯಾ ಮೂಲಕ ಎಲ್ಲರಿಗೂ ಜನಕ್ಕೆ ತಿಳಿಸಿ ಇದೆಲ್ಲ ಕರ್ನಾಟಕ ಕಲ್ಯಾಣದ ಎಲ್ಲ ತಾಲೂಕುಗಳಿಗೆ ಎಲ್ಲ ಮಕ್ಕಳಿಗೆ ಇದನ್ನು ಹೋಗಬೇಕು. ಇದು ಒಂದು ನಮಗೆ ನೀವು ಫೇವರ್ ಮಾಡಬೇಕು. ಇನ್ಫೋಸಿಸ್ ಅವರಾಗಲಿ, ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಯವರಾಗಲಿ ಅಷ್ಟು ದೂರದಿಂದ ಬಂದುಬಿಟ್ಟು ಇದನ್ನು ನಮಗೆ ಒದಗಿಸ್ಕೊಡ್ತಾ ಇದ್ದಾರೆ. ಇದು ಅವ್ರಿಗೆ ತಲುಪಲಿ ಅನ್ನೋದು ಒಂದೇ ನಾವು ಉದ್ಯೋಗ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ನಾವು ಇದನ್ನು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಸೊ ಇದರದ್ದು ಎಲ್ಲರೂ ಅವರು ಉಪಯೋಗ ತೆಗೆದುಕೊಳ್ಳಿ. ಏನೇ ಅವ್ರಿಗೆ ಏನಾದರೂ ಕ್ವಶನ್ಸ್ ಇದ್ದರೆ ನಾನು ನಂಬರ್ ಕೊಟ್ಟಿರ್ತೀನಿ, ಅವ್ರು ಯಾವಾಗಾದರೂ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಎಷ್ಟೇ ಬೇಕಿದ್ರು ನಾವು ಅದನ್ನು ಪ್ರೊವೈಡ್ ಮಾಡ್ತೀವಿ. ಮಕ್ಕಳ ಪಾಲನಾ ಸಂಸ್ಥೆಗಳು ಹಾಗೂ ಮಕ್ಕಳ ರಕ್ಷಣಾ ಘಟಕಗಳಲ್ಲಿ ದುಡಿತಾ ಇರುವ ಸಿಬ್ಬಂದಿಗೆ ಸೇವಾ ಭದ್ರತೆ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಆರೋಗ್ಯ ವಿಮೆ ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಫೆಬ್ರವರಿ 21ರಂದು ಬೆಂಗಳೂರಿನಲ್ಲಿ ಹೋರಾಟ ಮಾಡಲು ನಿರ್ಧಾರ ಮಾಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶಾಲಯ ಖಾಯಂ ವೇತನ ನೌಕರರ ಸಂಘದ ಗೌರವ ಅಧ್ಯಕ್ಷೆ ವರಲಕ್ಷ್ಮಿ ತಿಳಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಕ್ಕಳ ಪಾಲನಾ ಸಂಸ್ಥೆಗಳು ಹಾಗೂ ಮಕ್ಕಳ ರಕ್ಷಣಾ ಘಟಕಗಳಲ್ಲಿ ಕಳೆದ 7 ವರ್ಷಗಳಿಂದ ವೇತನ ಭತ್ಯೆಗಳಿಲ್ಲದೆ ಸೇವೆ ಸಲ್ಲಿಸುತ್ತಿರುವವರಿಗೆ ಸೇವಾ ಭದ್ರತೆ, ಕೋವಿಡ್ ಆರೋಗ್ಯ ವಿಮೆ, ಹೊರಗುತ್ತಿಗೆ ಏಜೆನ್ಸಿಗಳ ಕಿರುಕುಳ ಅನುಭವಿಸುವಂತಾಗಿದ್ದು, ಸಿಬ್ಬಂದಿಗಳ ಹಿತಕ್ಕಾಗಿ ಸಮಗ್ರ ಮಾನವ ಸಂಪನ್ಮೂಲ ಯೋಜನೆ ರೂಪಿಸಬೇಕು, ಇದೇ ಫೆಬ್ರವರಿ 21ರಂದು ಪ್ರತಿಭಟನೆ ಮಾಡಲಿದ್ದೇವೆ ಎಂದು ವರಲಕ್ಷ್ಮಿ ಹೇಳಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಳಗಡೆ DD, CDPO, ಸೂಪರ್ವೈಸರ್ ಮತ್ತು DCPO ಅಂತ ಈ 4 ಇದು ಬಿಟ್ಟರೆ ಉಳಿದಿದ್ದೆಲ್ಲವೂ ಕೂಡ ಸ್ಕೀಮ್ ಮತ್ತು ಔಟ್ಸೋರ್ಸ್ನಲ್ಲಿ ಇಡೀ ಇಲಾಖೆಯನ್ನು ಇವತ್ತು ನಡೆಸ್ತಾ ಇದ್ದಾರೆ. ಸೊ ಅದರಲ್ಲಿ ಭಾಳ ಪ್ರಮುಖವಾದಂಥ ಒಂದು ಯೋಜನೆ ಮಕ್ಕಳ ಹಕ್ಕುಗಳನ್ನು ಕಾಪಾಡಬೇಕು ಅಂತ ಹೇಳಿ ಒಂದು ಬಾಲನ್ಯಾಯ ಕಾಯ್ದೆಯನ್ನು ನಮ್ಮಲ್ಲಿ ಜಾರಿಗೆ ತರಲಾಯಿತು. ಸೊ ಅದರ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಹಲವಾರು ಕೆಲಸಗಳು ಮತ್ತು ಯಾರು ಮಕ್ಕಳ ಮೇಲೆ ಒಂದು ವೈಲೆನ್ಸ್ ಆಗ್ತಾ ಇದೆ ಮತ್ತು ಭಾಳಷ್ಟು ಜನ ಮಕ್ಕಳನ್ನು ಅನಾಥರನ್ನಾಗಿ ಮಾಡಿ ಹೋಗ್ತಾ ಇರ್ತಕ್ಕಂಥ ವಿಚಾರಗಳು, ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟು ಈ ಮಕ್ಕಳ ರಕ್ಷಣಾ ಹಕ್ಕುಗಳ ಘಟಕ ಅನ್ನುವಂಥದ್ದನ್ನು ICPS ಅನ್ನುವಂಥ ಒಂದು ಸ್ಕೀಮನ್ನೇ ಅಫಿಷಿಯಲ್ ಆಗಿ ಇವತ್ತು 2009ರಿಂದ ಈ ಒಂದು ಸ್ಕೀಮನ್ನು ಪ್ಲಾನ್ ಮಾಡ್ತದೆ ಸೆಂಟ್ರಲ್ ಗೌರ್ಮೆಂಟು. ಸೊ ಅದರ ಆಧಾರದಲ್ಲಿ ಇಡೀ ದೇಶದ ಒಳಗಡೆ ಈ ಒಂದು ಕೆಲಸ ಕಾರ್ಯಗಳು ಇವತ್ತು ನಡೀತಾ ಇದ್ದಾವೆ. ಅದರಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ಘಟಕಾಧಿಕಾರಿ ಅಧಿಕಾರಿಗಳು, ಈಗ ಇವರಿಬ್ಬರು ನನ್ನ ಎರಡೂ ಪಕ್ಕ ಕೂತಿರೋರು, ಅವರ ಅಧಿಕಾರಿಗಳು ಅಂದರೆ ಬಿ ಗ್ರೂಪಲ್ಲಿ ಬರ್ತಕ್ಕಂಥ ಆಫೀಸರ್ಸ್ ಅವರು, ಆಮೇಲೆ ಮತ್ತು ಸಿ ಗ್ರೂಪಲ್ಲಿ ಬರ್ತಕ್ಕಂಥ ಈ ಎಲ್ಲರನ್ನೂ ಕೂಡ ಅವರು ಇವತ್ತು ಔಟ್ಸೋರ್ಸ್ ಅಂತ ಹೇಳಿ ಮಾಡಿಬಿಟ್ಟಿದ್ದಾರೆ. ಸೊ ಔಟ್ಸೋರ್ಸ್ ಅಂತೇಳಿ ಮಾಡಿರೋದ್ರಿಂದ ನೀವು ಕೇಳ್ಬೋದು ಎಲ್ಲರನ್ನೂ ಕಾಯಂ ಮಾಡೋಕ್ಕಾಗತ್ತಾ ಅಂತ. ಅಫ್ಕೋರ್ಸ್ ಇವತ್ತು ಆ ರೀತಿಯ ಡಿಸ್ಕಷನ್ಸ್ ಬಂದುಬಿಟ್ಟಿದೆ. ಆದರೆ ಔಟ್ಸೋರ್ಸ್ ಇರೋದ್ರಿಂದ ಈಗ ಇವರು ಬರ್ತಾ ಇಶ್ ಒಬ್ಬ ಆಫೀಸರ್ ಒಂದು ಮಗುನ ರಿಸ್ಕ್ಯೂ ಮಾಡ್ತಾರೆ ಅವರು, ಆ ಮಗುವಿಗೆ ಒಂದು ರಕ್ಷಣೆ ಕೊಡಬೇಕು ಮತ್ತು ಆವಾಗ ಅಲ್ಲೊಂದು ರಿಸ್ಕ್ ಇರುತ್ತೆ ಆ ಮಗುವನ್ನು ಕಾಪಾಡುವಾಗ. ಯಾರೋ ಬಂದು ಹೇಳ್ತಾರೆ ಇದು ನನ್ನ ಮಗು ಅಂತ ಹೇಳಿ ಅಥವಾ ಇನ್ನೇನೋ ಅಲ್ಲಿ ಘಟನೆಗಳು ನಡೀತವೆ, ಆವಾಗ ಇವರು ಅಲ್ಲ ಅಂತ ಹೇಳಿ ಅದಕ್ಕೊಂದು ನ್ಯಾಯ ಕೊಡಬೇಕು ಅಂತ ಹೇಳುವಾಗ ಅವರು ಮಾನಸಿಕವಾದಂಥ ಒಂದು ಧೈರ್ಯವನ್ನು ನೋಡಿಸ್ಬೇಕಾಗ್ತದೆ ಮತ್ತು ಆ ಥರದ ಒಂದು ಏನು ಸ್ಟೆಪ್ಪನ್ನು ಅವರು ತಗೋಬೇಕಾಗ್ತದೆ. ಆ ಸ್ಟೆಪ್ಪನ್ನು ತಗೊಳ್ಳುವಾಗ ಸೊ ಇವರಿಗೆ ಒಂದು ಜಾಬ್ ಸೆಕ್ಯೂರಿಟಿ ಇಲ್ಲದೇ ಇರೋದ್ರಿಂದ ಬೇರೆ ಯಾರಾದರೂ ಅದನ್ನು ಅಬ್ಜೆಕ್ಷನ್ ಮಾಡಿದ್ರೆ ಸೊ ಅಲ್ಲಿಗೆ ಅವರ ಪರಿಶ್ರಮನೂ ನಾಶ ಆಗ್ತದೆ. ಮತ್ತು ಎರಡನೇದು ಅವರಲ್ಲಿ
ಏನು ಅವರು ಆ ಕೆಲಸಕ್ಕೆ ಏನು ನ್ಯಾಯ ಕೊಡಬೇಕಾಗಿತ್ತು ಆ ನ್ಯಾಯವನ್ನು ಸಲ್ಲಿಸಲಿಕ್ಕೆ ಹೋದಾಗ ಅವರಿಗೊಂದು ಅಭದ್ರತೆ ಇವತ್ತು ಕಾಡ್ತಾ ಇದೆ. ಹಾಗಾಗಿ ನಾವು ಹೇಳುವಂಥದ್ದು ಆ ಅಭದ್ರತೆಯನ್ನು ನೀವು ಸರಿಪಡಿಸಬೇಕು ಅಂದರೆ ಇದನ್ನು ಇಮಿಡಿಯೇಟ್ ಆಗಿ ನೀವು ಇನ್ಸೋರ್ಸ್ ಮಾಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ವಿ. ಔಟ್ಸೋರ್ಸ್ ಇರೋದನ್ನು ಇನ್ಸೋರ್ಸ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ಭಾಳ ಪ್ರಮುಖವಾಗಿ ಕೇಳ್ತಾ ಇದ್ದೀವಿ. ಮತ್ತು ತಮಗೆಲ್ಲ ಗೊತ್ತಿದೆ ಈ ಕರೋನಾ ಸಂದರ್ಭದಲ್ಲಿ ಸಾವಿರಾರು ಮಕ್ಕಳು ಇವತ್ತು ತಂದೆ ತಾಯಿಗಳನ್ನು ಕಳ್ಕೊಂಡು ಆಮೇಲೆ ಮತ್ತೆ ಬೇರೆ ಬೇರೆ ಥರದ ಘಟನೆಗಳಾದಾಗ ಇವತ್ತು ನಮ್ಮ ಈ ರಕ್ಷಣಾ ಅಧಿಕಾರಿಗಳು ಮತ್ತು ರಿಮ್ಯಾಂಡಿಂಗ್ ಹೋಮನ್ ಇಡೀ ಸ್ಟಾಫ್ ಐ ಸಿ ಪಿ ಎಸ್ನ ಟೋಟಲ್ ಸಿಬ್ಬಂದಿ ಏನಿದೆ ಭಾರಿ ದೊಡ್ಡದಾದಂಥ ಒಂದು ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಇವತ್ತು ಅಂಗನವಾಡಿ ಆಶಾ ಯಾವ ರೀತಿಯ ಒಂದು ಕಾಣಿಕೆಯನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಅದೇ ಥರದ ಕಾಣಿಕೆಯನ್ನು ಇವತ್ತು ಐ ಸಿ ಪಿ ಎಸ್ನ ಸಿಬ್ಬಂದಿನೂ ಕೂಡ ಇವತ್ತು ಕೊಟ್ಟಿದ್ದಾರೆ. ಆದರೆ ದುರಂತ ಏನಂದರೆ ಐ ಸಿ ಪಿ ಎಸ್ ಸಿಬ್ಬಂದಿಯನ್ನು ಇದುವರೆಗೂ ಕೂಡ ಕರೋನಾ ಫ್ರಂಟ್ ಲೈನ್ ವರ್ಕರ್ಸ್ ಅಂತಲೇ ಇವತ್ತು ಡಿಕ್ಲೇರ್ ಮಾಡಿಲ್ಲ. ಈ ಸಂದರ್ಭದಲ್ಲಿ ಭರತೆ ಶೀಲ್ವಂತರ್, ಶಿವಣ್ಣ ಕೆಎಸ್, ಕಾಂತರಾಜ್, ರವಿ ಬಡ್ಗೇರ್ ಪಾಲ್ಗೊಂಡಿದ್ರು. ರಾಜ್ಯದಲ್ಲಿ ಹಿಜಾಬ್ ಹಾಗೂ ಕೇಸರಿ ಶಾಲುಗಳು ವಿವಾದ ಮೂಲಕ ವಿಷಬೀಜ ಬಿತ್ತಿ ಕರ್ನಾಟಕ ಘನತೆಗೆ ಧಕ್ಕೆ ತರುವಂತಹ ಕೆಲಸ ಸಚಿವ ಕೆಎಸ್ ಈಶ್ವರಪ್ಪನವರಿಂದ ವಿವಾದ ಹುಟ್ಟಿಕೊಂಡಿದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಅರ್ಜುನ್ ಬದ್ರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಿಜಾಬ್ ಹಾಗೂ ಕೇಸರಿ ಶಾಲು ವಿವಾದದ ಮುಂದಿಟ್ಕೊಂಡು ವಿದ್ಯಾರ್ಥಿಗಳಲ್ಲಿ ಧರ್ಮದ ವಿಷ ಬೀಜ ಬಿತ್ತುವ ಕೆಲಸ ನಡೆದಿದೆ ಎಂದು ಮಾತನಾಡಿದ ಅರ್ಜುನ್ ಬದ್ರೆ, ಶಿವಮೊಗ್ಗದ ಬಾಪುನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿಯೊಬ್ಬ ಧ್ವಜಸ್ತಂಭ ಏರಿ ಕೇಸರಿ ಧ್ವಜ ಹಾರಿಸಲಾಗಿದೆ. ಇದನ್ನು ಸಮರ್ಥಿಸಿಕೊಂಡಿರುವ ಕೆಎಸ್ ಈಶ್ವರಪ್ಪ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಮೌಲ್ಯಗಳನ್ನು ಕಾಪಾಡಿಕೊಂಡು ಬಂದಿರತಕ್ಕಂತ ಕರ್ನಾಟಕದ ಘನತೆಯನ್ನು ದೇಶದಲ್ಲಿ ಕಡಿಮೆ ಮಾಡಿ ಅದನ್ನು ಅವಮಾನಗೊಳಿಸಿರ್ತಕ್ಕಂಥ ಘಟನಾವಳಿಗಳ ಹಿಂದೆ ಒಂದು ಬಲಾಢ್ಯವಾಗಿರ್ತಕ್ಕಂಥ ಒಂದು ಷಡ್ಯಂತ್ರ ಅಡಗಿರ್ತಕ್ಕಂಥದ್ದು. ಅದು ಷಡ್ಯಂತ್ರ ಬಹುಶಃ ಮಾನ್ಯ ಗ್ರಾಮೀಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಕೆ ಎಸ್ ಈಶ್ವರಪ್ಪನವ್ರ ಮುಖಾಂತರ ಇವತ್ತು ಹರಿಯ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ರಾಜ್ಯದಲ್ಲಿ ನಡೆದಿರತಕ್ಕಂಥ ಒಂದು ಹಿಜಾಬ್ ಮತ್ತು ಕೇಸರಿ ಶಾಲುಕರಣದ ಏನು ಘಟನಾವಳಿಗಳ ಮುಂದೆ ಮಾಡಿಕೊಂಡು ಇವತ್ತು ಸಂವಿಧಾನಬದ್ಧವಾಗಿರ್ತಕ್ಕಂಥ ಏನು 1927 ಜುಲೈ 22ರಂದು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ದೇಶದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಸಮ್ಮುಖದಲ್ಲಿ ದೇಶದ ರಾಷ್ಟ್ರಧ್ವಜ ಇವತ್ತು ಮಾನ್ಯತೆ ಪಡೆದುಕೊಂಡಿರ್ತಕ್ಕಂಥದ್ದು. ಅಂಥ ಮಾನ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರಧ್ವಜವನ್ನು ಇವತ್ತು ಅವಮಾನ ಮಾಡಿರ್ತಕ್ಕಂಥ ಈಶ್ವರಪ್ಪನವರು ಇವತ್ತು ಈ ದೇಶದಲ್ಲಿ 100-200 ವರ್ಷಗಳ ನಂತರ ಈ ದೇಶದ ರಾಷ್ಟ್ರಧ್ವಜ ಭಗವಾ ಧ್ವಜ ಆಗಬೇಕಂತಕ್ಕಂಥದ್ದು ಮೂರ್ಖತನ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ಖಂಡಿಸುತ್ತದೆ. ಇದು ಮಹಾಂತೇಶ್ ಬಡ್ದಾಳ್, ರಾಜು ಎಸ್, ರವಿ ಗೌರ, ಸೂರ್ಯಕಾಂತ್ ಆಜಾದ್ಪುರ್ ಹಾಗೂ ಕಪಿಲ್ ಸಿಂಗ್ ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲು ಈ ಭಾಗಕ್ಕೆ ಕೌಶಲ್ಯ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಲಾಗುವುದು, ಸಚಿವ ಶ್ರೀರಾಮಲು ಹೇಳಿಕೆ. 371J ಅಡಿಯಲ್ಲಿ ರಚಿಸಲಾದ ಕಾನೂನು ಅನುಷ್ಠಾನದಲ್ಲಿ ಆಗ್ತಿರೋ ಲೋಪದೋಷಗಳನ್ನು ಸರಿಪಡಿಸುವಂತೆ ಸಚಿವ ಬಿ ಶ್ರೀರಾಮಲು ಅವರಿಗೆ ಮನವಿ ಪತ್ರ ಸಲ್ಲಿಸಿದ ಲಕ್ಷ್ಮಣ್ ದಾಸ್. ಹಿಜಾಬ್ ದ್ವೇಷ ಬಿತ್ತಿದೆ ಬಿಜೆಪಿ ಎಂದು ಸಿದ್ದರಾಮಯ್ಯ ನೀಡಿದ ಹೇಳಿಕೆ ಹಿನ್ನೆಲೆ ಸಿದ್ದರಾಮಯ್ಯನವರು ರಾಜಕೀಯ ಸ್ಕೋರ್ ಮಾಡಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಟಾಂಗ್ ನೀಡಿದ ಸಚಿವ ಬಿ ಶ್ರೀರಾಮಲು. ಇಲ್ಲಿಗೆ ಇಂದಿನ ಇಂಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇಂಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ, ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. Center, quality care rewind excellence. Unicare Diagnostic Center, opposite Kantoji Super Bazaar, Cooper Plot, Court Road, Kalburgi. Contact 8496-825555, 08472-251555.